ಬಂಧುಗಳೇ ಈಗಾಗಲೇ ಸಮಯ 2 ಗಂಟೆ 15 ನಿಮಿಷ ಸಮಯದ ಅಭಾವ ಇದೆ ಶಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ಇವರ ವತಿಯಿಂದ ಬೆಳಗಾವಿಯಲ್ಲಿ ಇಡೀ ದೇಶದ ಸಮಾಜದ ಬಾಂಧವರನ್ನ ಕೂಡಿಸಿಕೊಂಡು 9ನೇ ವರ್ಷದ ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾದಂತ ಸಮಾಜದ ಪೂಜ್ಯರು ಆದಂತ ಶ್ರೀ ನಿರಂಜನಂದ ಪುರಿ ಸ್ವಾಮೀಜಿ ಅವರ ಪಾದಗಳಿಗೆ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಶ್ರೀ ಈಶ್ವರನಂದ ಪುರಿ ಸ್ವಾಮೀಜಿಗಳಿಗೆ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಕಾರ್ಯಕ್ರಮದ ಉದ್ಘಾಟಕರಾಗಿ ಗಣವೆತ್ತ ರಾಜ್ಯಪಾಲರು ಹರಿಯಾಣ ರಾಜ್ಯ ಗೌರವಾನ್ವಿತ ಶ್ರೀ ಬಂಡಾರು ದತ್ತಾತ್ರೇಯ ಸರ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿ ಭಾಗ್ಯಗಳ ಸರದಾರ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಂತ ಧೀಮಂತ ನಾಯಕರು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸರ್ ಈ ಒಂದು ಶಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ಇದರ ಅಧ್ಯಕ್ಷರು ಆದಂತ ವಿಶ್ವನಾಥ್ ಸರ್ ರೇವಣ್ಣ ಸರ್ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಪಿಡಬ್ಲ್ಯೂಡಿ ಮಂತ್ರಿಗಳಾದಂತ ಸಹೋದರಾದಂತ ಸತೀಶಣ್ಣ ಜಾರಕಿಹೊಳಿ ಅವರೇ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಸಹೋದರಾದಂತ ಸುರೇಶಣ್ಣ ಬೈರ್ತಿ ಅವರೇ ಲಕ್ಷ್ಮಣ್ ಸೌದಿ ಅವರೇ ಕಾರ್ಯಕ್ರಮದಲ್ಲಿ ಅನೇಕ ಪಕ್ಷಾತೀತವಾಗಿ ಬೇರೆ ಬೇರೆ ಪಕ್ಷದಿಂದ ಬಂದಂತ ಎಲ್ಲ ಮುಖಂಡರೇ ಕರ್ನಾಟಕ ರಾಜ್ಯದ ಮೂಲೆ ಮೂಲೆ ಬಂದಂತ ಹೆಮ್ಮೆಯ ಕುರುಬ ಸಮಾಜದ ನನ್ನ ಬಾಂಧವರೇ ಮಾಧ್ಯಮದ ಎಲ್ಲ ಸಹೋದರರೇ ಎಲ್ಲಿ ಸಂಗೊಳ್ಳಿ ರಾಯಣ್ಣ ಇರ್ತಾನೋ ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ತಾಳೆ ಎಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ತಾಳೋ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಇರ್ತಾನೆ ನನ್ನ ಸಮಾಜ ಲಿಂಗಾಯತ ಸಮಾಜಕ್ಕೂ ಕುರುಬ ಸಮಾಜಕ್ಕೂ ಒಂದು ಆತ್ಮೀಯತೆ ಸ್ವಾಮಿ ನಿಷ್ಠೆಗೆ ಇನ್ನೊಂದು ಹೆಸರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶಕ್ಕೋಸ್ಕರ ತಾಯಿಗೋಸ್ಕರ ಪ್ರಾಣವನ್ನೇ ಕೊಟ್ಟಂತ ಧೀಮಂತ ನಾಯಕನ ಹುತಾತ್ಮನ ಸಮಾಜದಿಂದ ಬಂದಂತ ಹೆಮ್ಮೆಯ ಪುತ್ರರು ತಾವೆಲ್ಲರೂ ನನಗೆ ಈ ವೇದಿಕೆ ಮೇಲೆ ತಮ್ಮ ಜೊತೆ ಈ ವೇದಿಕೆಯನ್ನು ಹಂಚಿಕೊಳ್ಳಕ್ಕೆ ನಿಜವಾಗ್ಲೂ ತುಂಬ ಅಭಿಮಾನ ಅನಿಸುತ್ತೆ ನನಗೆ ಸಮಯದ ಪರಿಕಲ್ಪನೆ ಇದೆ ಈ ಒಂದು ಆಯೋಜನೆ ಈ ಒಂದು ಕಾರ್ಯಕ್ರಮ ಯಾವ ಉದ್ದೇಶದಿಂದ ಮಾಡಿದ್ದಾರೆ ಅನೇಕ ಸಮಾಜದ ಬಾಂಧವರು ಅನೇಕ ತಮ್ಮ ಕೋರಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಎದುರುಗಡೆ ಇಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಯಾವತ್ತೂ ಕೂಡ ಬಸವಣ್ಣನವರ ತತ್ವದ ಮೇಲೆ ರಾಜಕಾರಣ ಮಾಡಿದಂಥವ್ರು ಜಾತ್ಯಾತೀತ ನಿಲುವಿನ ಮೇಲೆ ವಿಶ್ವಾಸವನ್ನು ನಂಬಿಕೆಯನ್ನು ಇಟ್ಕೊಂಡಂಥವ್ರು ಸುರೇಶಣ್ಣ ಭಾಷಣ ಮಾಡಬೇಕಾದ್ರೆ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಸಾಹೇಬ್ರ 75ನೇ ವರ್ಷದ ಹುಟ್ಟು ಹಬ್ಬಕ್ಕೆ 20 ಲಕ್ಷ ಜನಸಂಖ್ಯೆ ಬಂದಿತ್ತು ಅಂತ ಹೇಳಿ ನಮಗೆ ಬಹಳ ಹೆಮ್ಮೆ ಅನಿಸುತ್ತೆ ಆದರೆ ಸುರೇಶಣ್ಣನಿಗೆ ಹೇಳಲಿಕ್ಕೆ ಬಯಸ್ತೇನೆ ಸಿದ್ದರಾಮಯ್ಯ ಸಾಹೇಬ್ರು ಬರೀ ಕುರುಬ ಸಮಾಜದ ಕಣ್ಮಣಿ ಅಲ್ಲ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಸಮಾಜದ ಅದು ದೀನ ದಲಿತರು ಇರಬಹುದು ಮೇಲ್ದರ್ಜೆಯವರು ಇರಬಹುದು ಲಿಂಗಾಯತರು ಇರಬಹುದು ಪ್ರತಿಯೊಬ್ಬ ಸಮಾಜದ ಕಣ್ಮಣಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅವತ್ತು ಮಳೆ ಆಗ್ತಾ ಇತ್ತು ಬರೀ ಇಲ್ಲಿ ಕೂತ್ಕೊಂಡವರಷ್ಟೇ ಅಲ್ಲ ಬೇರೆ ಸಮಾಜದ ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಗಳು ಕೂಡ ಆ ಕಾರ್ಯಕ್ರಮಕ್ಕೆ ಬಂದಿದ್ರು ಪಕ್ಷಾತೀತವಾಗಿ ಇನ್ನೂ ಒಂದು ಹೆಜ್ಜೆ ಮುಂದೆ
ಯಾಕೆ ಬಂಧುಗಳೇ ಇವರನ್ನ ನೋಡಿ ನಾವು ಬೆಳೆಯುವಂತ ರಾಜಕಾರಣಿಗಳು ಬಹಳಷ್ಟು ತಿಳ್ಕೊಳ್ಳೋದು ಕಲಿಯೋದಿದೆ ನಾನು ಲಿಂಗಾಯತ ಸಮಾಜದವಳು ನಾನು ಈ ಮಟ್ಟಕ್ಕೆ ಬೆಳೆಬೇಕಾದ್ರೆ ನನಗೆ ಒಮ್ಮೆಲ್ಲ ಎರಡು ಬರೆ ಅಲ್ಲ ಮೂರು ಬರೆ ಅಲ್ಲ ನಾಲ್ಕು ಬರೆ ಬಿಫಾರ್ಮ್ ಅನ್ನ ಕೊಟ್ಟಂತ ನನ್ನ ನಾಯಕರು ಸಿದ್ದರಾಮಯ್ಯ ಅವರು बंधु राज्य अत्युक्त सरकार सिद्दरामय्य साहेब नेतृत्व में नाव नडस्ता ग्यारंटी ग्यारंटी जात्यातीत समाज एल वर्ग एल भाषा जन तलो रीति इवत ना आ ग्यारंटी ಬಹಳಷ್ಟು ಜನ ಏನೇನೋ ಮಾತಾಡ್ತಾರೆ ಮಾತನಾಡಲಿ ಆದರೆ ಸಿದ್ದರಾಮಯ್ಯ ಸರ್ ಏನು ಹೇಳ್ತಾರೆ ಅಂದ್ರೆ ನೇಕಿ ಕರ್ ಫಲ ಕಿ ಚಿಂತಾ ಮತ್ ಕರ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಒಳ್ಳೆ ಕೆಲಸ ನೀನು ಮಾಡ್ತಾ ಹೋಗು ಮಾಡ್ತಾ ಹೋಗು ಮಾಡ್ತಾ ಹೋಗು ಫಲ ಫಲ ಕೊಡೋದು ಆ ಭಗವಂತನ ಮೇಲೆ ಬಿಡು ಅದಕ್ಕೆ ತಮ್ಮ ಜೀವನದ ಉದ್ದಕ್ಕೂ ರಾಜಕಾರಣದ ಉದ್ದಕ್ಕೂ ಎಲ್ಲ ಒಳ್ಳೆದನ್ನೇ ಮಾಡಿದಕ್ಕೆ 13 ಬಾರಿ ಅವರು ಈ ರಾಜ್ಯದ ಬಜೆಟ್ ಅನ್ನು ಮಂಡಿಸಿದ್ದಾರೆ ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಬೆಳಗಾವಿನಲ್ಲಿ ನಾವು ಮಾಡ್ತೀವಿ ಅಂತ ಕುರುಬ ಸಮಾಜದ ಬಾಂಧವರು ನನ್ನ ಮನೆಗೆ ಬಂದು ನನ್ನ ಸಹೋದರಾದಂತ ಚಂದ್ರರಾಜ್ ಹಟ್ಟಿಯೊಳಿ ಮತ್ತು ನನಗೆ ಭೇಟಿಯಾದಾಗ ನನಗೆ ತುಂಬಾ ಸಂತೋಷ ಅನಿಸ್ತು ತುಂಬಾ ಖುಷಿಯಾಯಿತು ಅಭಿಮಾನ ಆಯಿತು ಯಾಕಂತಂದ್ರೆ ಕುರುಬ ಸಮಾಜದವರು ನನಗೂ ಕೂಡ ಕರೆದು ಈ ಸಮಾಜಕ್ಕೆ ಒಂದು ಕೈ ಜೋಡಿಸು ಅಂತ ಹೇಳಿದಾಗ ನನ್ನ ದೈವ ನನ್ನ ಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ ಬಂಧುಗಳೇ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದಿದೆ ಬೇರೆ ಸಮಾಜಗಳ ಆಶೀರ್ವಾದದಿಂದ ನಮ್ಮ ಸರ್ಕಾರ ಬಂದಿದೆ ಮುಂಬರುವಂತ ದಿನದಲ್ಲಿ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವ ಮಿಂಚ್ತಾ ಇರಬೇಕು ಹೊಳಿತಾ ಇರಬೇಕು ಪಕ್ಷಾತೀತವಾದಂತ ವೇದಿಕೆ ಸಮಾಜದ ವೇದಿಕೆ ಆದರೆ ಸಮಾಜದ ಧ್ರುವತಾರೆ ಸಿದ್ದರಾಮಯ್ಯ ಸಾಹೇಬರು ಹೀಗೆ ಬೆಳಿತಾ ಇರಬೇಕು ಆ ಭಗವಂತನಲ್ಲಿ ನಾನು ಬೇಡ್ಕೊಳ್ತೀನಿ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸರ್ಕಾರದ ಮೇಲೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಇರಲಿ ಅಂತ ಕೇಳ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅತ್ಯದ್ಭುತವಾಗಿ ಚಿಂಗಳೆಯವರಾಗಿರ್ಬೋದು ಸನ್ನಕ್ಕಿಯವರಾಗಿರ್ಬಹುದು ಬಹಳಷ್ಟು ನಮ್ಮ ಜಿಲ್ಲೆಯ ಕುರುಬ ಸಮಾಜದ ಮುಖಂಡರು ಗಡ್ಡಿ ಸುನಿಲ್ ಎಲ್ಲಿದೆಯಪ್ಪ ಬಹಳಷ್ಟು ಜನ ಬಹಳಷ್ಟು ಚೆನ್ನಾಗಿ ನಮ್ಮ ಸಂಗೊಳ್ಳಿ ರಾಯಣ್ಣ ಅಂತಾನೆ ಹೇಳ್ತೀನಿ ಭಾಗಣ್ಣ ಸುರೇಶ್ ಅಣ್ಣ ಹೇಳಿದ್ರು 2023 ನೇ ಬಿ ಫಾರ್ಮ್ ಮೊದಲಕ್ಕೆ ಅವರಿಗೆ ಕೊಟ್ಟಿದ್ದಾರಂತೆ ಆದರೆ ಅಣ್ಣ ನಿನಗೆ ಹೇಳ್ತೀನಿ ಬರೀ ಬಿ ಫಾರ್ಮ್ ಅಷ್ಟೇ ಅಲ್ಲ ನಮ್ಮ ಸಮಾಜ ಏನಂತ ತಿಳಿಯುತ್ತೆ ಅಂದ್ರೆ ತಮ್ಮ ಕೈಯಿಂದ ಅನ್ನವನ್ನ ಮೊದಲಿಗೆ ಬಡಿಸಿದ್ರೆ ಅನ್ನ ಜಾಸ್ತಿ ಆಗುತ್ತೆ ತಮ್ಮ ಕೈ ತಮ್ಮ ಹಸ್ತ ಅಮೃತದ ಹಸ್ತ ಯಾವುದೇ ಒಂದು ಪೂಜೆಯನ್ನ ಮಾಡಿದ್ರೆ ಬಿಲ್ಡಿಂಗ್ ಅನ್ನ ಕಟ್ಟಬೇಕಂದ್ರೆ ನಮ್ಮ ಮನೆತನದಲ್ಲಿ ಮದುವೆಯನ್ನ ಮಾಡಬೇಕಂತಂದ್ರೆ ನಾವು ಮೊದಲು ಕುರುಬ ಸಮಾಜದ ಬಾಂಧವರನ್ನ ಕರೆದು ಪೂಜೆ ಮಾಡಿ ಶುಭಾರಂಭವನ್ನ ಮಾಡ್ತೀವಿ ಯಾವುದೇ ಸಮಾಜಕ್ಕೆ ಧಕ್ಕೆಯನ್ನ ಕೊಡುವಂತವರಲ್ಲ ಕುರುಬ ಸಮಾಜದವರು ಎಲ್ಲ ಸಮಾಜದವರನ್ನ ಅನ್ಯೋನ್ಯವಾಗಿ ಕರ್ಕೊಂಡು ಹೋಗುವಂತವರು ಮೃದು ಸಮಾಜ ಮನಸ್ಕರರು ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಮಳೆ ಬರ್ತಾ ಇದೆ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸಮಾಜ ಬಾಂಧವರಿಗೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಸಂಗೊಳ್ಳಿ ರಾಯಣ್ಣ ಜೈ ಕಿತ್ತೂರು ರಾಣಿ ಚೆನ್ನಮ್ಮ
ಲಕ್ಷ್ಮೀ ಅಕ್ಕ ಭಾಷಣ ಮಾಡಿದ್ರು ಅಂದ್ರೆ ಮಳೆನೂ ಬರೋಕೆ ಶುರುವಾಗಿದೆ ಪ್ರೀತಿಯ ಬಂಧುಗಳೇ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಮ್ಮ ಸಮಾಜದ ಕಡೆಯಿಂದ ಪ್ರೀತಿಯ ಸತ್ಕಾರ ಅಭಿ ಅಮಾರ ಮಹಾರಾಷ್ಟ್ರ ಕಾ ಬಹುತ್ ಬಡೆ ಮೆಹಮಾನ್ ಔರ್ ಅಮಾರ ಮಹಾರಾಷ್ಟ್ರ ಕಾ ನಾಯಕ್ ಜೀ ಉನ್ಕಾ ಹಿ ಏಕ್ ಬಹುತ್ ಬಡಿಯಾ ಪಾರ್ಟಿ ಭೀ ವೋ ಬನೆ ಹೈ ಅಮಾರ ಮಹಾದೇವ್ ಜಾಂಕರ್ ಜೀ